ಆಕಾರ ಬರುತ್ತೆ ಹೌದಾ ಎಲ್ಲ ಈ ರೀತಿ ಕಟ್ ಮಾಡಿದ್ರೆ ಅಗ್ರಿ ಸರಳ ಕೆಲಸ ತುಂಬಾ ನೀವೇನ್ ಮಾಡಿದ್ರು ದಿಕ್ ಆಗಿದ್ರೆ ದಿಕ್ ಆಗದೆ ಕಟ್ ಮಾಡ್ಕೊಂಡು ರಬ್ಬರ್ ಬ್ಯಾಂಡ್ ಇಲ್ಲೊಂದು ರಬ್ಬರ್ ಬ್ಯಾಂಡ್ ಹಾಕಿಸಿ ನೀನ್ ನಿಂತಿ ಹಚ್ಕೊಂಡ್ರೆ ಮುಖವಾಡ ತಯಾರಾಗುತ್ತೆ ನಿಮ್ಗೆ ಇದೇನ್ ಹೇಳಿದ್ರ ಸಿಂಹ ಸಿಂಹದ ಮುಖವಾಡ ನಿಮ್ಮನಲ್ಲಿ ಹುಲಿ ಮಗ ಜಿಂಕೆ ಈ ಎಲ್ಲಾ ಪ್ರಾಣಿಗಳ ಮುಖವಾಡ ಹಾಕ್ತೀವಿ ಮುಖವಾಡ ನಾವು ಚಿತ್ರ ತೆಗೆದು ಡಯಾಗ್ರಾಮ್ ಹಾಕ್ತೀವಿ ಆ ಪ್ರಕಾರ ನೀವು ಕಥಾದ ಬರ್ಕೊಂಡ್ಬಿಟ್ರಿ ಮನೆಗೆ ಇದು ಅಲ್ಲಿ ನಾವು ಮಾಡಿಟ್ಟಿದೀವಲ್ಲ ಅದೇ ರೀತಿ ಕಾಣಿಸುತ್ತಾ ಇಲ್ಲ ನಿಮ್ಗೆ ಮತ್ತೆ ಬೆಳಿ ಬಣ್ಣ
ಬೆನ್ಹ್ಯಾಮ್ ಪರಿಣಾಮದಿಂದ ಬರೀ ಕಪ್ಪು ಬಣ್ಣದ ವಿನ್ಯಾಸವಿದ್ದರೂ ವಿವಿಧ ಬಣ್ಣಗಳು ಗೋಚರಿಸುತ್ತವೆ. ಸೌರ್ಯದರ್ಶಕ ಸೂರ್ಯದರ್ಶಕ ದರ್ಪಣದಿಂದ ಕೊಠಡಿಯಲ್ಲಿ ಸೂರ್ಯನ ಪ್ರತಿಬಿಂಬವನ್ನು ಪಡೆದು ಅಧ್ಯಯನ ಮಾಡಬಹುದು. ಈ ಸಾಧನ ಹೆಸರು ಕೆಲಿಡೋಸ್ಕೋಪಿಕ್. ಈ ಕೆಲಿಡೋಸ್ಕೋಪ್ನಲ್ಲಿ ಬೆಳಕಿನ ಪ್ರತಿಫಲನ ನಾವು ಪದೇ ಪದೇ ವೀಕ್ಷಿಸಿ ಬೇರೆ ಬೇರೆ ವಿನ್ಯಾಸಗಳನ್ನು ಪಡೆಯಬಹುದು. ವೀಕ್ಷಿಸಿದಾಗ ನಮಗೆ ಎರಡು ಆಯಾಮದ ಆಕೃತಿಗಳನ್ನು ಮಡಚುವುದರ ಮೂಲಕ ಮೂರು ಆಯಾಮದ ಆಕೃತಿಗಳನ್ನಾಗಿ ಮಾಡಿ ದೃಷ್ಟಿ ಭ್ರಮೆಯ ಗೊಂಬೆಗಳನ್ನು ಮಾಡಬಹುದು. ಚಲನಚಿತ್ರ ಭ್ರಮೆಯನ್ನು ಉಂಟು ಮಾಡುತ್ತದೆ. ಬೇವು ಬಾಯಿಗೆ ಕೈ ಆದರೆ ಜೀವಕ್ಕೆ ತುಂಬಾ ಸಿಹಿ. ಬೇವಿನ ಎಣ್ಣೆ ದೀಪ ಉರಿಸಿ ಸೊಳ್ಳೆಯನ್ನು ಓಡಿಸಿ ಒಸಡಿನ ಆರೋಗ್ಯಕ್ಕೆ ಗಂಟ ಹಳ್ಳಿಗಳಿಗೆ ನಿತ್ಯ ಬಳಸಿ ಬೇವಿನ ಕಂಡಿ ಫ್ರೆಶ್. ದಸರಾ ಹಬ್ಬದ ಕೀರ್ತಿ ಪತಾಕೆ ವೈಜ್ಞಾನಿಕ ಹೆಸರು ಎಲಿಪಾಸ್ ಮಿನಿಮಸ್ ಇಂಡಿಕಸ್ ಗಜ ಕರಿ ಹಸ್ತಿ ಕುಂಜರ ಸಮಾಜ ಮಾತಂಗ ವಾರಣ ಆನೆಯ ವಿವಿಧ ಹೆಸರುಗಳು. ಜೀವದ ಅವಧಿಯ 60-70 ವರ್ಷ ಗರ್ಭಾವಸ್ಥೆ 5 ವರ್ಷ. ಆನೆಯ ಉಪಯೋಗ ಆನೆಯ ಬಣ್ಣವು ಕಪ್ಪು. ಆನೆಗೆ ಕಪ್ಪು ಎಂದರೆ ಪ್ರೀತಿ. ಜಾತ್ರೆಯಲ್ಲಿ ಆನೆಯನ್ನು ಬಳಸುತ್ತಾರೆ. ಆನೆಯ ದಂತಗಳು ಬಹಳ ದುಬಾರಿ. ಆನೆಯು ದೊಡ್ಡದಾದ ಪ್ರಾಣಿಯಾಗಿದೆ. ಆನೆಗಳನ್ನು ಪ್ರದರ್ಶನ ಸರ್ಕಸ್ಗಳಲ್ಲಿ ಬಳಸುತ್ತಾರೆ. ಆನೆಯ ಸೊಂಡಿಲಿನಿಂದ ಉಸಿರಾಡುತ್ತದೆ. ಆನೆಗೆ ಕೂಲಿ ಪ್ರಾಣಿಗಳಾದ ಸಿಂಹ ಹುಲಿ ಚಿರತೆ ಇವು ಆನೆಗೆ ಹೆದರುತ್ತವೆ. ನಾನು ಯಾರು? ನಾನು ಒಂದು ಪ್ರಾಣಿ, ಆದರೆ ನಾನು ಕೋಪದಿಂದ ಕೂಡಿದವಳಲ್ಲ. ನನಗೆ ಮೃದು ಚರ್ಮ ಮತ್ತು ಉದ್ದವಾದ ಸೊಂಡಿಲು ಹಾಗೂ ದಂತದಿಂದ ಮಾಡಿದ ಎರಡು ದಂತಗಳಿವೆ. ಹೀಗಾಗಿ ಹಿಂಗ್ ನಾವು ಈ ಒಂದು ಸಾಧನದ ಮೂಲಕ ಏನ್ ಮಾಡಬಹುದಪ್ಪ ಅಂದ್ರೆ ಈ ರೀತಿ ಹಿಂಗ ನೋಡ್ತಾ ಇದ್ದೇನೆ. ಇದು ನನ್ನ ದೃಷ್ಟಿ. ಇಲ್ಲಿಂದ ಒಂದು ರೇಖೆ ಹೊಂಟೈತದ ಏನು? ದೃಷ್ಟಿ ರೇಖೆ. ಈ ದೃಷ್ಟಿ ರೇಖೆ ಮತ್ತೆ ಈ ಪಾದ ನಡಬಾರ ಕೋನ್ ಉಂಟಾಗಿದ್ದನ್ನ ಇಲ್ಲಿ ಎನಿಸ್ಬೋದು. ಈ ಕೋನ ಏನಾಗಿರ್ತದಪ್ಪ ಅಂದ್ರ
ವಸ್ತು ಮತ್ತೆ ಕ್ಷಿತಿಜ ರೇಖೆ ಈ ನೆಲಕ್ಕೆ ಇರತಕ್ಕಂತ ರೇಖೆ ಅಂತ ಹೇಳಿನಿ ಕ್ಷಿತಿಜ ರೇಖೆ ಆಮೇಲೆ ನನ್ನ ಕಣ್ಣ ಮತ್ತೆ ಆ ವಸ್ತುವಿನ ನಡುವಾಗಿ ಇರತಕ್ಕಂತ ಕಾಲ್ಪನಿಕ ರೇಖೆ ಅಂತ ಹೇಳಿನಿ ದೃಷ್ಟಿ ರೇಖೆ ಎರಡು ಪದ ಬಳಸ್ತೀನಿ ಕ್ಷಿತಿಜ ರೇಖೆ ದೃಷ್ಟಿ ರೇಖೆ ಕ್ಷಿತಿಜ ರೇಖೆ ಮತ್ತು ದೃಷ್ಟಿ ರೇಖೆಯ ನಡುವಿನ ಕೋನವನ್ನ ನಾವು ಇದರಲ್ಲೇ ಸೆಟ್ ಮಾಡ್ಕೋಬೇಕು ಆ ಕೋನ ಏನಾದ್ರೂ 45 ಡಿಗ್ರಿ ಇದ್ರೆ ಏನಾಗತ್ತೆ ವಸ್ತು ಮತ್ತು ನೀವು ನಡೆದಂತ ದಾರಿ ನಡವಾರಕಿನ ದೂರನ ಏನಾಗಿರ್ತತಿ ಎತ್ತರನ ಒಟ್ಟಾಗಿರ್ತತಿ ಅದೇ ಹೇಳಿದ್ರೆ ಲಂಬ ಕೋನ ತ್ರಿಭುಜದ ಸಹಾಯದಿಂದ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ನಾವು ಇಲ್ಲಿಂದ ಇಲ್ಲಿ ತಕ್ಕ 5 ಮೀಟರ್ ನಡ್ಕೊಂಡು ಹೋದಾಗ 45 ಡಿಗ್ರಿ ಕೋನ ಇತ್ತು ಅಂದ್ರೆ ಇದು 5 ಇದ್ರೆ ಇದು 5 ಮೀಟರ್ ಇತ್ತು ಈಗ ನಾವು ನಮ್ಮ ಇದ್ದಷ್ಟರೊಳಗೆ ನಾವು ಒಂದು ಸಾಧನವನ್ನು ಬಳಸಿ ಎತ್ತರಕ್ಕೆ ನಡೀತೀವಪ್ಪ ಅಂದ್ರೆ ಈ ರೀತಿಯ ಸಾಧನವನ್ನು ಬಳಸಿ ನಾವು ಯಾವುದೇ ಒಂದು ಮರದ ಎತ್ತರ ಆಗಿರ್ಬೋದು ಬಿಲ್ಡಿಂಗ್ ಎತ್ತರ ಆಗಿರ್ಬೋದು ಬೆಟ್ಟದ ಎತ್ತರ ಆಗಿರ್ಬೋದು ಧ್ವಜಸ್ತಂಭದ ಎತ್ತರ ಆಗಿರ್ಬೋದು ಇಲ್ಲ ಗಾಳ ನಿನ್ನ ಎತ್ತರ ನಮ್ಗೆ ಏನು ಕೇಳ ಅವ್ರು ಗೊತ್ತಿದ್ರೆ ಕೇಳ್ರಿ ನನ್ ಬೆಲೆ ಅರ್ಧ ಜೊತೆ ತಯಾರಂಗ ಆಯ್ತು ಹೌದಾ ಈ ರೀತಿ ಮಾಡ್ಕೋಬೇಕು ಹೌದು ನೋಡಕ್ಕಿಲ್ಲ ಎಲ್ಲರು ನೋಡಿ ಈ ರೀತಿ ಮಾಡ್ಕೊಡ್ರಿ ಲಕ್ಷ ನೋಡಿಲ್ಲಿ ಬಿಚ್ಚಿರೋ ಭಾಗ ಕೆಳಗಡೆ ಇದೆ ಇಲ್ಲಿ ಯಾರು ಪಟ್ಟಿ ತಯಾರಾದ್ರು ಈ ಕಡೆ ಒಂದು ಪಟ್ಟಿ ಈ ಕಡೆ ಒಂದು ಪಟ್ಟಿ ತಯಾರಾಗಿದೆ ಇದನ್ನ ನೀವು ಮಡ್ಕೋಬೇಕು ಮತ್ತೆ ಇದನ್ನ ಇದೇನು ಇಲ್ಲಿ ಬಂದು ಇಲ್ಲಿ ಕೂಡಿದ್ರೆ ಬಿಂದು ರೇಖಾಗಣಿತ ಆಧಾರದ ಮೇಲೆ ಅದಾವ ಎಲ್ಲ ಇವು ಗೊತ್ತಿಲ್ಲ ಈ ಬಿಂದು ಇಲ್ಲಿ ಬಂದು ಕೂಡಿದಲ್ಲ ಈ ಬಿಂದುವಿಗೆ ಸೇರಿಸಿದಾಗ ಇದನ್ನ ಮಡ್ಕೋಬೇಕು ಮೇಲೆ ಈ ಪಟ್ಟಿ ಒಂದು ತಯಾರಾಗಿದೆ ಈ ರೀತಿ ಆಗ್ತೀಗ ಎರಡು ಸೈಡ್ ಮಡ್ಸ್ಕೊಂಡಾಗ ಈ ರೀತಿ ಓಪನ್ ಆದ್ರೆ ಹಿಂಗೆ ಆಗ್ತೈತೆ ನೋಡ್ರಿ ಇದು ಕೂಡ ಒಂದು ಟೋಪಿನೇ ಇದು ಕೂಡ ಒಂದು ಟೋಪಿನೇ ಅಲ್ಲ ಕೇಳ್ರಿ ಕೇಳ್ರಿ ಮೊದಲು ಇದು ಕೂಡ ಒಂದು ಟೋಪಿನೇ ಯಾಕೆ ಹೆಂಗೆ ಅಂದ್ರೆ ನಮ್ಮ ರಾಷ್ಟ್ರ ಪ್ರಾಣಿ ಶಿವ ನೋಡು ಅನ್ನ ದಿಲ್ಲಿ ದಿಲ್ಲಿ ಅಂತೀರಿ ಅದಂತ ದಿಲ್ಲನ್ನ ಮುಗಿಲ ಮ್ಯಾಲೈತೋ ಕೆಳಗೈತೋ ಕೋಲೆ ಪಕ್ಷಿ ಯಾವುದು ಹೇಳನ್ನ ಕೋಲೆ ನಮ್ಮ ಟೀಚರ್ ಹೇಳಿದ್ದು ಪುಸ್ತಕದ ಓದಿದ್ದು ನಮ್ಮ ರಾತ್ರಿ ಪಕ್ಷಿ ನವಿಲನ್ನ ಕೋಲೆ ಪಕ್ಷಿ ನವಿಲನ್ನ ಕೋಲೆ ದಿಲ್ಲಿ ದಿಲ್ಲಿ ಅಂತೀರಿ ಅದಂತ ದಿಲ್ಲನ್ನ
ide pajawan mulus mundurku. Rasa ಅಚ್ಚುಕಟ್ಟಾಗಿ ಆ ಒಂದು ಅಡುಗೆಯನ್ನು ತಯಾರಿಸಿ ನಮ್ಮೆಲ್ಲ ಮಕ್ಕಳಿಗೆ ಹಾಗೂ ಬಂದಿರತಕ್ಕಂಥ ಅತಿಥಿಗರಿಗೆ ಶಿಕ್ಷಕರಿಗೆ ಉಳ್ಕೊಡಿಸಿರ್ತಕ್ಕಂಥ ಈ ಎಲ್ಲ ನಮ್ಮ ಅಡುಗೆ ಸಹೋದರರಿಗೆ ತಮ್ಮೆಲ್ಲರ ಪರವಾಗಿ ನಾವು ಹಾಗೂ ನಮ್ಮ ಕ್ಲಸ್ಟರ್ ಪರವಾಗಿ ಅನಂತ ಅನಂತ ಉತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಾನಸಿದೇವ ತೋಟದಿಂದ 12 ಮಕ್ಕಳು ಬಂದಿರಿ, ಮನ್ನಿಕೇರಿ ತೋಟದಿಂದ ಒಂದ್ 24 ಮಕ್ಕಳು ಬಂದಿದ್ದೀರಿ. ಸೊ ನೀವು ಏನ್ ಮಾಡ್ಬೇಕಂತಂದ್ರ, ಈಗ ನಾಳೆ ನೀವು ನಿಮ್ಮ ಶಾಲೆಗಳಿಗೆ ಹೋದಾಗ ನೀವು ನಿಮ್ಮ ಶಾಲೆಗೊಳಗ ಸಂಪನ್ಮೂಲ ವ್ಯಕ್ತಿಗಳು, ನಿಮ್ಮ ಟೀಚರ್ ಅವ್ರಿಗೆಲ್ಲರಿಗೂ ಉಳಿದ ಎಲ್ಲಾ ಮಕ್ಕಳಿಗೂ ಕೂಡ ನೀವು ಟೀಚರ್. ಇವತ್ತು ನೀವು ಏನ್ 4 ಕೋಣೆಗಳಲ್ಲಿ ನೀವ್ ಏನೇನ್ ಊರ್ ಸುತ್ತೋಣ. ಸೊ ಈ ಊರ್ ಸುತ್ತೋಣ, ಯಾಕೆ ಊರ್ ಸುತ್ತಬೇಕು ನಾವು? ಯಾಕೆ ಪರಿಸರ ಪಯಣವನ್ನ ನಾವು ಮಾಡ್ಬೇಕು? ಯಾಕೆ ಒಂದ್ ಆ ಗಿಡದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅನ್ನುವಂಥದ್ದು. ಈಗ ನೋಡ್ರಿ, ಇಲ್ಲಿ ಇದು ಒಂದ ಗ್ರೌಂಡ್ ಒಳಗಡೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತ ಗಿಡಗಳು ಇಲ್ಲಿದಾವ್. ಹೌದಾ? ಈ ಎಲ್ಲಾ ಗಿಡಗಳ ಬಗ್ಗೆ ನಾವೇನತ್ತಂದ್ರೆ ತಿಳ್ಕೊಳ್ಬೇಕು. ಆ ಗಿಡದಿಂದ ಏನು ಉಪಯೋಗ ನಮ್ಗ? ಅದ ಔಷಧೀಯ ಸಸ್ಯನ ಹೌದೋ ಅಲ್ಲ, ಇಲ್ಲ ಔಷಧೀಯ ಅಲ್ಲ ಅಂತಂದ್ರ ಬೇರೆ ಎದಕ್ಕೆ ಅದು ಉಪಯೋಗ ಆಗ್ತದೆ? ಹಿಂಗೇನಂತಂದ್ರ, ಯಾವುದೋ ಒಂದು ಹೊಸ ವಸ್ತುವನ್ನ ನೋಡಿದಾಗ ನಾವು ಅದನ್ನ ತಿಳ್ಕೊಳಕ್ಕ ಪ್ರಯತ್ನವನ್ನ ನಾವು ಮಾಡ್ತೀವಿ. ಇದು ನಿಮ್ಮಲ್ಲಿ ಬೆಳಿಬೇಕು ಯಾವಾಗೂ ಕೂಡ. ನಾಳೆ ಒಬ್ಬ ಸೈಂಟಿಸ್ಟ್ ಆಗ್ತಾನ, ಒಬ್ಬ ಸಂಶೋಧಕ ಆಗ್ತಾನ, ಅದಂದ್ರ ಒಬ್ಬ ಏನು ಒಬ್ರು ಇಂಜಿನಿಯರ್ ಆಗ್ತಾರು ಅಂತಂದ್ರ, ಒಬ್ರು IAS ಆಫೀಸರ್ ಆಗ್ತಾರು ಅಂತಂದ್ರ. ನೋಡ್, IAS ಆಫೀಸರ್ಸ್ ಕ್ವಶನ್ಗಳ ಹೆಸರು ಬರ್ತಾವು ಅಂತಂದ್ರ ಬಹುಶಃ ಆ ಒಂದು ಇದನ್ನ ಮುಂದಿನ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡನ ಇವತ್ತು ಈ ಕಲಿಕಾ ಹಬ್ಬ ಅನ್ನುವಂಥದ್ದನ್ನ ತಗೊಂಬಂದಿದ್ದಾರೆ. ಈ ಪ್ರಶ್ನೆಯು ಪ್ರಜ್ಞೆಯಾಗಿರ್ಲಿ ಅಂತ ಹೇಳ್ತಾರೆ. ಒಬ್ರು IAS ಆಫೀಸರಿಗೆ ಅವ್ರು ಇಂಟರ್ವ್ಯೂ ತಗೊಳ್ಳೋರು ಕ್ವಶನ್ ಏನ್ ಕೇಳ್ತಾರಂತಂದ್ರ ಅವ್ರಿಗೆ ಟೆಸ್ಟ್ಗಳನ್ನ ಮಾಡ್ತಿರ್ತಾರ. ಅವರು ಒಂದೊಂದು ದೊಡ್ಡ ಪರ್ವತ ಇರ್ತದ, ಕೆಳಗೆ ಮುಂದೆ ನೋಡಿದ್ರ ಬಹಳ ಆಳ ಇರ್ತದ. ಹೌದಾ? ಬಹಳ ಆಳ ಇರ್ತದ. ಅಲ್ಲಿ ಹೋಗಿದ್ದು ಅತಿ ಲಾಸ್ಟ್ ಹೆಜ್ಜೆಗೆ ಹೀಗೆ ನಾ ಹೆಂಗ್ ನಿಂತಿದ್ದೀನಿ ನಿಲ್ಲಿಸ್ತಾರ. ಸೊ ಕೆಳಗೆ ಬಹಳಷ್ಟು ಆಳ ಇರ್ತದ. ಅವಾಗ ಆ ಇಂಟರ್ವ್ಯೂ ಅವ್ರು ಏನ್ ಹೇಳ್ತಾರ, ಸಂದರ್ಶನ ತಗೊಳ್ಳೋರು ಏನಂತಾರ, ಜಂಪ್ ಅಂತ ಹೇಳ್ತಾರ. ಹೌದಾ? ಜಂಪ್ ಅಷ್ಟೇ. ಎಲ್ಲಿ ಕೆಳಗೆ ಬಿದ್ರ ಕೆಳಗೆ ಕಂದಕ ಐತಿ. ಹೌದಾ? ಕೆಳಗೆ ಕಂದಕ ಐತಿ, ಏನ್ ಮಾಡ್ಬೇಕ? ಸೊ ಅಂತ ಒಂದು ಸಂದರ್ಭದೊಳಗಡೆ ನಾವು ಹೆಂಗ ನಿರ್ಣಯವನ್ನ ತಗೊಳ್ಬೇಕು ಅನ್ನುವಂಥದ್ದು, ಆ ಪ್ರಜ್ಞೆಯನ್ನ ಬೆಳೆಸ್ತಕ್ಕಂಥದ್ದು ಇವತ್ತು ನಮ್ಮ ಕಲಿಕಾ ಹಬ್ಬ ಕಲಿಸಿಕೊಡ್ತದೆ. ಸೊ ಅದಕ್ಕಾಗಿ ನೀವೆಲ್ಲರೂ ಜಂಪ್ ಅಂದಾಗ ಕೆಳಗೆ ಸಿಗೋದಲ್ಲ, ಇಷ್ಟೇ. ಹೌದಾ? ಈ ಒಂದು ವಿಚಾರವನ್ನ, ಈ ಒಂದು ತಾರ್ಕಿಕ ಶಕ್ತಿಯನ್ನ ಬೆಳೆಸುವಂತದ್ದನ್ನ ನಮ್ಮ ಏನು ಕಲಿಕಾ ಹಬ್ಬ. ಸೊ ದಯವಿಟ್ಟು ನೀವೆಲ್ಲ ಏನು ಮಕ್ಕಳು ಬಂದಿದ್ದೀರಾ ಬೇರೆ ಬೇರೆ ಶಾಲೆಗಳಿಂದ, ನೀವೆಲ್ಲ ನಾಳೆ ಹೋದ ಮೇಲೆ ನಿಮ್ಮ ಶಾಲೆಯೊಳಗೆ ಎಷ್ಟು ಮಕ್ಕಳು ಇದ್ದಾರೆ ಆ ಎಲ್ಲ ಮಕ್ಕಳಿಗೆ ನೀವೇನು ಮಾಡಬೇಕು ಅಂತಂದ್ರೆ ಹೇಳಿಕೊಡ್ಬೇಕು. ನಾವು ಏನೇನು ಯಾವ ಮುಖವಾಡಗಳನ್ನು ನಾವು ಕಟ್ ಮಾಡಿದ್ದೀವಿ, ಅವನ್ನ ಹೆಂಗೆ ಕಟ್ ಮಾಡಬೇಕು, ಅದರಿಂದ ಉಪಯೋಗ ಏನು ನಮಗೆ. ಒಂದು ಚಿರತೆ ಬಗ್ಗೆ ಪಾಠ ಬಂದಿರ್ತದ, ಒಂದು ಹುಲಿ ಬಗ್ಗೆ ಪಾಠ ಬಂದಿರ್ತದ, ಒಂದು ಆನೆ ಬಗ್ಗೆ ಪಾಠ ಬಂದಿರ್ತದೆ. ಆನ್ ಹೆಂಗಿರ್ತದೆ ಅಂದ್ರೆ ಆನ್ ಗೊಡೋದೇ ಇರ್ತದೆ. ಹೌದಲ್ಲ? ಅದ್ರ ಮುಖ ಹೆಂಗಿರ್ತದೆ, ದೊಡ್ಡ ದೊಡ್ಡ ಕಿವಿಗಳ ಇರ್ತಾವ. ಅದ್ರ ಮುಖ ಹೆಂಗಿರ್ತದೆ, ಉತ್ತ ಸೊಂಡಿಲಿ ಇರ್ತದೆ ಅಂತ ಹೇಳಿದ್ರಿಂದ
ಹೇಳೋದಕ್ಕಿಂತ ಅದನ್ನ ನೀವು ಕಾಗದದಲ್ಲಿ ಕಟ್ ಮಾಡಿ ಅದನ್ನ ಮುಖಕ್ಕೆ ಹಾಕೊಂಡ್ರಿ ಅಂತಂದ್ರೆ ಸೊ ಇನ್ನಷ್ಟು ಪಾಠ ಏನಾಗ್ತದೆ ಅಂದ್ರೆ ಪರಿಣಾಮಕಾರಿ ಆಗ್ತದೆ. ಸೊ ಇದು ಅದರದ್ದು ಇದಕ್ಕೆ ನೀವೆಲ್ಲರೂ ಏನ್ ಮಾಡ್ಬೇಕು ಅಂತಂದ್ರ ಆರೈ ದಿನ ಹೋದ್ಮೇಲೆ ನಿಮ್ಮಿಬ್ಬ ಶಾಲೆಗಳಲ್ಲಿ ಉಳಿದ ಎಲ್ಲಾ ಮಕ್ಕಳಿಗೂ ಕೂಡ ಇವತ್ತು ನೀವು ಏನು ಕಲ್ಕೊಂಡು ಬಂದ್ವಿ ಅನ್ನುವಂಥದ್ದನ್ನ ಅವರಿಗೆ ಹೇಳಿ. ಪಠ್ಯರಚನೆಯನ್ನ ಮಾಡುವಂಥದ್ದು ಹೌದಾ, ಈಗ ಒಬ್ರು ಸರ್ ಅದರ ಬೇಡ ಇದೊಂದು ನನ್ನ ಶಾಲೆ ಹೌದಾ, ನನ್ನ ಶಾಲೆಯ ಬಗ್ಗೆ ಏನ್ ಮಾಡ್ಬೇಕು ನಾಲ್ಕನ ಲೈನ್ ಬರೀರಿ ಸಾಕು ಅಂದ್ರ ಸಾಹಿತ್ಯದ ಅಭಿರುಚಿನ ಬೆಳೆತದೆ. ಅದರ ಇಲ್ಲಿ ನಮ್ಮ ಸಾಹಿತಿಗಳು ಇಲ್ಲೇ ಸಾಹಿತ್ಯ ಬೆಳಿಬೇಕಂತಂದ್ರ ಒಮ್ಮೆ ದೊಡ್ಡವರು ದೊಡ್ಡ ಸಾಹಿತ್ಯ ಆಗ್ಲಿಕ್ಕೆ ಆಗೋದಿಲ್ಲ, ಅದು ಎಲ್ಲಿಂದ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡಂದಂಗ ನಿಮ್ಮಲ್ಲಿಂದನೇ ನಾವೇನಂತಂದ್ರ ಸಾಹಿತ್ಯವನ್ನ ನಿಮ್ಮಲ್ಲಿ ನಿಮಗೆ ನಾವು ಬೆಳೆಸ್ತೀವಿ. ಸಣ್ಣ ಸಣ್ಣ ನಾಲ್ಕು ಲೈನದ ಕವನಗಳನ್ನ ಬರೆಯುವಂಥದ್ದು ಮೊನ್ನೆ ಬಹಳ ಖುಷಿ ಆಯ್ತು ನನಗೆ ಕೇಳಕ್ಕಾಗಲಿಲ್ಲ, ಬಟ್ ವಿಡಿಯೋಗಳನ್ನ ನೋಡಿದ್ದೀನಿ ನಾನು. ನಮ್ಮ ಮಕ್ಕಳು ಕವನಗಳನ್ನ ರಚನೆ ಮಾಡಿದ್ದೀನಿ, ಬೇರೆ ಏನೇ ಇಲ್ಲ, ಒಂದು ಕಾನ್ಸೆಪ್ಟ್ ಒಂದು ಹೂವು ಗುಲಾಬಿ ಅದ್ರ ಮೇಲೆ ಬರೀವಿ ಹೌದಾ, ಒಂದು ನನ್ನ ಶಾಲೆ ಅದ್ರ ಮೇಲೆ ಬರೀವಿ, ನನ್ನ ಊರು ಅದ್ರ ಮೇಲೆ ಬರೀವಿ, ಬೇರೆ ಹಿಂಗೆ ಅನೇಕ ವಸ್ತುಗಳು ನಿಮಗೆ ಸಿಗ್ತವೆ, ಜೀವಂತ ಉದಾಹರಣೆಗಳು ಸಾಕಷ್ಟು. ಸೊ ಅದರ ಮೇಲೆ ಕಲಿಕಾ ಹಬ್ಬ ಏನು ಅನ್ನಿಸ್ತು ನನಗೆ, ಇದರಿಂದ ನನಗೇನು ಅನ್ನಿಸ್ತು, ನನಗೇನು ಉಪಯೋಗ ಆಯಿತು, ನಾನು ಇದನ್ನು ಹೆಂಗೆ ನನ್ನ ಜೀವನಕ್ಕೆ ನಾನು ಅಳವಡಿಸಿಕೊಳ್ಬೋದು ಅನ್ನುವಂಥದ್ದು ನಾವೆಲ್ಲ ಬಹಳಷ್ಟು ವಿಷಯಗಳನ್ನು ಈ ನಾಲ್ಕು ಮೂಲೆಗಳಲ್ಲಿ ನಾವೆಲ್ಲ ಕಲ್ಕೊಂಡಿದ್ದೀರಿ. ಚೆನ್ನಾಗಿ ನಿಮಗೆ ನಮ್ಮ ಎಲ್ಲ ಶಿಕ್ಷಕರು ಕಲಿಸಿದ್ದಾರೆ, ಭಾಳ ಚೆನ್ನಾಗಿ ಕಲಿಕಾ ಹಬ್ಬ ಮೆಡಿಕಲ್ ಕ್ಲಸ್ಟರ್ನಲ್ಲಿ ಭಾಳ ಚೆನ್ನಾಗಿ ಕಲಿಕಾ ಹಬ್ಬವನ್ನು ಮಾಡಿದ್ದಾರೆ. ಇದೆಲ್ಲ ನೋಡಿದ್ರೆ ಡ್ರೆಸ್ ನೋಡಿದ್ರೆ ಮತ್ತೆ ನೀವು ಹಾಕೊಂಡ್ರೆ ನಮಗೆ ಒಂದು ಖುಷಿ ಏನಂತಂದ್ರೆ ಎಲ್ಲ ನಮ್ಮ ಸಿ ಆರ್ ಪಿ ಅವರು ಒಬ್ಬರಿಗಿಂತ ಒಬ್ಬರು 26 ಜನ ಸಿ ಆರ್ ಪಿ ಅವರು ಒಬ್ಬರಿಗಿಂತ ಒಬ್ಬರು ಚಂದ ಕಾಂಪಿಟೇಷನ್ ಇದೆ. ಅವ್ರು ಮೆರವಣಿಗೆ ಮಾಡೋರು ನಾವು ಮೆರವಣಿಗೆ ಮಾಡೋದು, ಅವ್ರು ಕುಂಭ ಮಾಡೋರು ನಾವು ಕುಂಭ ಮಾಡೋದು, ಅವ್ರು ಡ್ರೆಸ್ ಮಾಡೋರು ನಾವು ಡ್ರೆಸ್ ಮಾಡೋದು, ಅವ್ರು ಟೊಪ್ಪಿಗೆ ಮಾಡೋರು ನಾವು ಟೊಪ್ಪಿಗೆ ಮಾಡೋದು. ಸೊ ಹಿಂಗೆ ಭಾಳಷ್ಟು ಏನಂತಂದ್ರೆ ಕಾಂಪಿಟೇಷನ್ ಮೂಲಕ ಆದ್ರೆ ನಿಜವಾಗ್ಲೂ ಬಹಳ ಖುಷಿ ಆಗ್ತದೆ ಈ ನಿನ್ನೆ ದಿನ ಕಾರ್ಯಕ್ರಮ ಮತ್ತು ಈ ನಾಲ್ಕು ಮೂಲೆಗಳಲ್ಲಿ ನಡೆದಿರ್ತಕ್ಕಂಥ ಕೋಣೆಗಳಲ್ಲಿ ನಡೆದಿರ್ತಕ್ಕಂತಹ ಒಂದೇನು ಚಟುವಟಿಕೆ ಐತಿ ಆ ಚಟುವಟಿಕೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ನಮ್ಮ ಸಿ ಆರ್ ಪಿ ಅವರಿಗೆ ಮತ್ತು ಈ ಕ್ಲಸ್ಟರ್ನ ಎಲ್ಲ ಮುಖ್ಯೋಪಾಧ್ಯಾಯರಿಗೆ ಎಲ್ಲ ಶಿಕ್ಷಕರಿಗೆ ನಾನು ಮತ್ತು ಗ್ರಾಮಸ್ಥರಿಗೆ ಕೂಡ ಎಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮತ್ತು ಹಿರಿಯವರಿಗೆ ಎಲ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಲಿಕಾ ಹಬ್ಬ ನಿತ್ಯ ಇರಲಿ ನಿರಂತರ ಇರಲಿ ಅನ್ನೋದು ಒಂದೇ ನನ್ನ ಆಶಯ. ಆ ಆಶಯವನ್ನು ನೀವೆಲ್ಲರೂ ನಮ್ಮ ಶಿಕ್ಷಕರು ಬೇಡ ನೀವೆಲ್ಲರೂ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ತೀರಿ ಅಂತಕ್ಕಂಥ ಒಂದು ಅಭಿಪ್ರಾಯ ಬಂದು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಧನ್ಯವಾದಗಳನ್ನು ಹೇಳಿ. ಗೃಹ ಸರ್ವರನ್ನ ಮಾನ್ಯ ಶಿಕ್ಷಣಾಧಿಕಾರಿಗಳು ಅವರನ್ನ ಗೌರವಿಸ್ತಾ ಇದ್ದಾರೆ. ಫೆಬ್ರವರಿ 31ಕ್ಕೆ ಅವರು ಸೇವಾ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರ ಸೇವಾ ನಿವೃತ್ತಿಯ ಒಂದು ಜೀವನ ಅತ್ಯಂತ ಯಶಸ್ವಿಯಾಗಲಿ, ಅವರಿಗೆ ಭಗವಂತ ಆರೋಗ್ಯ ಆಯುಷ್ಯ ಸಂಪತ್ತನ್ನೆಲ್ಲ ಕೊಟ್ಟು ಕರುಣಿಸಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಗೃಹ ಸರ್ವರನ್ನ ಮಾನ್ಯ ಶಿಕ್ಷಣಾಧಿಕಾರಿಗಳು ಅವರನ್ನ ಗೌರವಿಸ್ತಾ ಇದ್ದಾರೆ. ನಮ್ಮ ಎರಡು ದಿನದ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮೆಲ್ಲರ ಜೊತೆಗೆ ಅವರು ತಮ್ಮ ವೇಳೆಯನ್ನ ವಿನಿಯೋಗಿಸಿದ ಅದರಲ್ಲೂ ಭೂಮಿಕ್ಕಿಂತ ದೊಡ್ಡದು, ಭೂಮಿಕ್ಕಿಂತ ಎಷ್ಟೋ ಪಟ್ಟು ದೊಡ್ಡದು. ಹಲೋ
ನೆಪ್ಚೂನ್ ಗ್ರಹ ಕಿಸಿತ ಕೊಂಡಿರಬೇಕು 4.5 ಕಿಲೋಮೀಟರ್ ದೂರದಲ್ಲಿ ಕೊಂಡಿರಬೇಕು ಇದು ದೊಡ್ಡ ಗ್ರೌಂಡ್ ಇಲ್ಲ ಇಲ್ಲಿ ನಮ್ಮ ಭೂಮಿ ಪಂಚಾಯತ್ ಕೊಂಡಿರಬೇಕು 157 ಮೀಟರ್ ದೂರದಲ್ಲಿ ಇರಬೇಕು ಭೂಮಿಯನ್ನ ಪಂಚಾಯತ್ ತೋರಿಸಬೇಕಾದ್ರೆ ನಮ್ಮ ಗ್ರೌಂಡ್ ಅಷ್ಟು ದೊಡ್ಡದಿಲ್ಲ ಮೊದಲನೇ ಬೃಹಗ್ರಹದ ಕಕ್ಷೆಯನ್ನು ತೋರಿಸಬೇಕಾದ್ರೆ ರೋಡ್ ತಗೊಂಡು ನಿಲ್ಲಬೇಕು 57 ಮೀಟರ್ ದೂರದಲ್ಲಿ ಅಂದ್ರೆ ಇರುವಂತ ಸೌರವನ್ನ ಹೆಂಗ ಜೂಮ್ ಮಾಡ್ತಾರಲ್ಲ ಸಂಘ ದೊಡ್ಡ ಕಾಂಟ್ರಾಸ್ಟ್ ಮಾಡಿದ್ರೆ ಚಿಕ್ಕದಾಗಿ ಮಾಡಿದ್ರೆ ತುಕ್ಕಿಸ್ರ ಇಷ್ಟು ದೊಡ್ಡ ಕಾಣಿಸ್ತದೆ ಗಾತ್ರದಲ್ಲಿ ಬೇರೆ ಬೇರೆ ಗ್ರಹಗಳ ಗಾತ್ರ ಅದರಲ್ಲಿ ನಮ್ಮ ಭೂಮಿಯ ಗಾತ್ರವನ್ನು ನೋಡಿದಾಗ ತುಂಬಾ ಚಿಕ್ಕ ಅನಿಸ್ತದೆ ನಾವು ಎಷ್ಟೋ ಸಂಪತ್ತನ್ನು ಗಳಿಸುವಾಗ ಇಷ್ಟವಲ್ಲ ಅಷ್ಟವಲ್ಲ ಅಂತ ಹೇಳ್ತಿರ್ತೀವಿ ಭೂಮಿ ಗಾತ್ರದಲ್ಲಿ ಸೂರ್ಯನ ಎದುರಿಗೆ ಭೂಮಿ ಗಾತ್ರ ಹೊಸದಾಗಿ ಚಂದ್ರ ಇರ್ತದೆ ಅದ್ರಲ್ಲಿ ನಮ್ಮ ದೇಶ ತೋರಿಸೋದು ಅಷ್ಟು ಕಷ್ಟ ಆಗ್ತದೆ ನಮ್ಮ ಸ್ಕೂಲನ್ನು ತೋರಿಸೋದಂತೂ ತೀರಾ ಕಷ್ಟ ಆಗ್ತದೆ ಹೀಗಾಗಿ ಈಗ ಒಂದೊಂದು ಗ್ರಹ ಮಾಹಿತಿ ಹೇಳ್ತೀನಿ ನೀವೆಲ್ಲ ಅಲ್ಲೇ ಹೋಗಿ ನೋಡ್ರಿ ಯಾವ್ಯಾವ ಗ್ರಹ ಎಷ್ಟೆಷ್ಟು ದಿವಸ ಒಂದು ಸುತ್ತಾಕ್ತಾವ ಸೂರ್ಯನನ್ನು ಸುತ್ತಾಕ್ಲಿಕ್ಕೆ ಒಂದು ಕೇಳ್ತೀನಿ ಖುಷಿ ಭೂಮಿ ಸೂರ್ಯನ ಸುತ್ತಾಕ್ಲಿಕ್ಕೆ ಎಷ್ಟು ದಿವಸ ಇರ್ತದೆ ಸೂರ್ಯನನ್ನು ಸುತ್ತಾಕ್ಲಿಕ್ಕೆ ಒಂದು ವರ್ಷ ಅಂದ್ರೆ ಎಷ್ಟು ದಿವಸ ಸಾಮಾನ್ಯವಾಗಿ ಹೇಳ್ತಾರೆ 365 ದಿವಸ ಅಂತೆ ಆದ್ರೆ 365 ದಿವಸ 6 ಗಂಟೆ ಕಾಲ ಮತ್ತೆ 6 ಗಂಟೆ ಬರ್ತದೆ ಇಂತ 6 ಗಂಟೆದು 4 ಮತ್ತು 4 ವರ್ಷ ಕೂಡಿಸಿದ್ರೆ ಒಂದು ದಿವಸ ಹೆಚ್ಚಾಗ್ತದೆ ಅದನ್ನ ನಾವು ಫೆಬ್ರವರಿ 29 28 29 ಯಾಕೆ ಬರ್ತದೆ ಅಂದ್ರೆ ನೂರು ನಿಜವಾಗಿಯೂ ಸೂರ್ಯ ಸುತ್ತಾಕ್ಲಿಕ್ಕೆ 365 ದಿವಸ ಮೇಲೆ 6 ತಾಸು ಬರ್ತದೆ ಆಮೇಲೆ 24 ವರ್ಷ ಮತ್ತೊಂದು ದಿವಸ ಕಳ್ತು ಅದನ್ನ ನಾವು ಫೆಬ್ರವರಿಗೆ ಸೇರಿಸ್ತೀವಿ ಭೂಮಿ ಅದನ್ನ ರಾತ್ರಿ ಅದನ್ನು ತನ್ನ ದೈನಂದಿನದಲ್ಲಿ ಇಲ್ಲ ಭೂಮಿ ತನ್ನ ಮೈಸೂರು ಹಾಕೋದ್ರಿಂದ ಅದು ಗಟ್ಟಾಗ್ತದೆ ಭೂಮಿ ಅಪ್ಪೇ ನೀವೆಲ್ಲ ಸುತ್ತಾಕ್ಸು ನಿನ್ನ ಮೈಸೂರು ತಕ್ಕ ನಿನ್ನ ಮೈಸೂರು ಒಂದು ಸುತ್ತಾಕ್ಲಿಕ್ಕೆ ಮತ್ತೆ ಒಂದು ಸುತ್ತಾಕ್ಲಿಕ್ಕೆ 24 ತಾಸು ಇರ್ತದೆ ಭೂಮಿ 90 ವರ್ಷ 40.5 29 ವರ್ಷ ಇರ್ತದೆ ಆಮೇಲೆ ನೀವು ಲಾಸ್ಟ್ ನೆಪ್ಚೂನ್ ಗ್ರಹ ಸೌರ್ಯದ ಪ್ರತಿಯೊಂದು ಗ್ರಹದ ಬಗ್ಗೆ ಮಾಹಿತಿ ಇದೆ ಕೋಟಿ ಪಟ್ಟು ಚಿಕ್ಕದು ಮಾಡಿದಾಗ ಅಲ್ಲಿ ಏನು ಸೂರ್ಯ ಅಂತ ಕತ್ತವಲ್ಲ ಅಷ್ಟು ದೊಡ್ಡವ ಕಾಣಿಸ್ತ ಆಮೇಲೆ ಇನ್ನೊಂದು ಗೊತ್ತಿರ್ಬೇಕು ಸೂರ್ಯನಿಂದ ಭೂಮಿಗೆ ಇರುವ ದೂರ 3 ನಂಬರ್ ಕಕ್ಷಿದಿಲ್ಲ 15 ಕೋಟಿ ಕಿಲೋಮೀಟರ್ ಆ 15 ಕೋಟಿ ಕಿಲೋಮೀಟರ್ ನ್ಯಾನೋದಲ್ಲಿ ಪರಿವರ್ತನೆ ಮಾಡಿದಾಗ ಹಾಕಿ 150 ಮೀಟರ್ ದೂರದಲ್ಲಿ ನಿಲ್ಬೇಕು ಅಂದ್ರೆ ಪಂಚಾಯತಿ ಹೋಗಿ ನಿಲ್ಬೇಕು ಅಷ್ಟು ದೂರದಲ್ಲಿ ಇದು ತರೋಗಿ ಹೋಗ್ತದೆ ಥ್ಯಾಂಕ್ ಯು ಚಪ್ಪಾಳೆ ರಚನೆಗೆ ನಮ್ಮ ದಡ್ಡೇಕರ್ ಸರ್ ದಡ್ಡೆ ಸರ್ ಮತ್ತು ನಮ್ಮ ಜಂಬಿ ಟೀಚರ್ ಅವರು ಬಹಳ ಅದ್ಭುತವಾದ ಪ್ರಯತ್ನ ಮಾಡಿದ್ರೆ ಒಂದು ಭಾಷ್ಟ್ ಪ್ರಯೋಗಗಳನ್ನು ನಾವು ನೋಡಿಲ್ಲಂತ ಪ್ರಯೋಗಗಳು ಮಾಡ್ಸಾರಲ್ಲ ನಾವು ಕಲಿಯುವಾಗ ನೋಡಿಲ್ಲ ಅಂತ ಚಟುವಟಿಕೆಗಳನ್ನು ಮಾಡ್ಸಾರ ಹೌದಾ ಹಾಗಾಗಿ ಈ ತಂಡದವರಿಗೆ ಅಭಿನಂದನೆಗಳು ಒಂದು ಖುಷಿ ವಿಚಾರ ಅಂದ್ರ ಮುಂದಿನ ಕಾರ್ಯಕ್ರಮ ಇಲ್ಲಿ ನಡೆಯುವಂತ ನಮ್ ಕ್ಲಾಸ್ ನೋಡಿ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಇರ್ತಾರ ನಮ್ಮ ಎಲ್ಲಾ ಶಾಲೆಗಳ ಕಾರ್ಯಕ್ರಮಗಳಿಗೆ ಬೆನ್ನೆಲ್ಲ ಬೀಳ್ತಾರಂತೆ ಹೇಳಿ ನಮ್ಮೆಲ್ಲರಿಗೂ ಗುರುಮಾತೆಯರು ಒಂದು ಕಾರ್ಯದಲ್ಲಿ ಬಾಯಿಗಳಾಗುತ್ತಿರುವುದರಲ್ಲಿ ಕೇಳ್ಕೊತೀನಿ ನಮ್ಮ ಹಿರಿಕಲ್ ಕಷ್ಟ ಅತ್ಯಂತ ನಮ್ಮ ಬಡಿಗೆಯವರಿಗೆ ಹಾರ್ದಿಕವಾದಂತ ಅಭಿನಂದನೆಗಳು ಮತ್ತೊಮ್ಮೆ ಜೋರಾ ಚಪ್ಪಲಿ ಮೂಲಕ ಅಭಿನಂದನೆ ಸಲ್ಲಿಸಬೇಕು ಚಪ್ಪಲಿ ಅವರೇ ಕೊಡಿಸ್ತೀರಿ ನಮ್ಮ ಎಲ್ಲ SDMC ಹಾಗೂ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪಾಲಕರ ಪರವಾಗಿ ಈ ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಸರ್ ಮುಂದೆ ಬರ್ರಿ ಮಾಡ್ಕೊಡ್ತೀವಿ ಮಾತಾಡ್ಬೇಡ್ರಿಪ್ಪ ಕಟ್ಟಿ ಮೇಲ್ತಾರ ಆಗಿದ್ದೇವಾ
ಮನೆಗೆ ಹೋದವರ ಅವ್ನು ಖುಷಿ ಇರುತ್ತಲ್ಲ ಹಾ ಅದಕ್ಕಾಗಿ ಒಂದಿಷ್ಟು ಚಟುವಟಿಕೆ ಬರ್ತೀವಿ ಬಹಳಷ್ಟು ಪ್ರಯಾಸಿಲ್ಲ ಅವರು ಇಲಾಖೆಯ ಒಂದು ಯಾವುದೇ ಕಾರ್ಯಕ್ರಮ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಅವರೆಲ್ಲರನ್ನ ನಾವು ಅತ್ಯಂತ ಆತ್ಮೀಯವಾಗಿ ತುಂಬಿರೋದ್ರಿಂದ ಅವರನ್ನ ಈ ಕಾರ್ಯಕ್ರಮದ ಪರವಾಗಿ ಅವರನ್ನ ನಾವು ಸ್ವಾಗತಿಸ್ತಾ ಇದ್ದೇವೆ ಸುಮಾರು ದಿನಗಳಿಂದ ನಾನು ಮುಖ್ಯೋಪಾಧ್ಯಾಯರಾದಂಥ ದೊಡ್ಡಮನಿ ಸರ್ ಅವರು ಬಹಳ ಅವ್ರು ಕುಂಡ್ರಂಗಿಲ್ಲ ಗೊತ್ತೈತೆ ನಿಮಗೆ ಒಟ್ಟ ಕುಂಡ್ರಂಗಿಲ್ಲ ಬಹಳ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಬಹಳ ಸಹಕಾರ ಸರ್ ಅವರಿಗೆ ನಮ್ಮ ಈ ವೇದಿಕೆ ವತಿಯಿಂದ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನಮ್ಮ ಶಿಕ್ಷಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಅವರು ಸಹ ಬಹಳ ಅಚ್ಚುಕಟ್ಟಾಗಿ ಕೌಜಲ್ಗಿ ತೋಟದ ಮುಖ್ಯೋಪಾಧ್ಯಾಯರು ರಾಮೇಣ ಸರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಚಟುವಟಿಕೆಯಿಂದ ಪಾಲ್ಗೊಂಡಿದ್ದಾರೆ ಅವರಿಗೆ ಸಹ ಧನ್ಯವಾದಗಳು ನಮ್ಮ ಮಾರ್ಗದರ್ಶಕರು ಹಿರಿಯರಾಗಿರುವಂಥ ಕ್ಯಾಸಿ ಸರ್ ಅವರು ಸಹ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸಿ ಎಲ್ಲ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟವರು ಅವರಿಗೆ ಸಹ ಧನ್ಯವಾದಗಳು ಆಮೇಲೆ ಈ ಒಂದು ಹಿಡಗಲ್ ಶಾಲೆಯ ಉಪಾಧ್ಯಕ್ಷರು ಆಗಿರುವಂಥ ಪರೋಜನ್ ಅವರು ಪ್ರತಿಯೊಂದು ಕಾರ್ಯದಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ ಅವರಿಗೆ ಸಹ ಧನ್ಯವಾದಗಳು ಆಮೇಲೆ ನಮ್ಮ ಗಲಗಲಿ ತೋಟದ ಮುಖ್ಯೋಪಾಧ್ಯಾಯರು ಮುಲ್ಲಾ ಸರ್ ಅವರು ಮುಖ್ಯೋಪಾಧ್ಯಾಯ ಆಗಿದ್ರು ನಿಮ್ಗೆ ಅರ್ಪಿಗಳು ಆಗಿದ್ದಾರೆ ಅದಲ್ಲ ಎಲ್ಲ ಬಹಳಷ್ಟು ಕಾಗದ ಕಟ್ಟಿಂಗ್ನಲ್ಲಿ ತಮ್ಮ ಸಹಕಾರ ನೀಡಿದ ಅವ್ರಿಗೆ ಸಹ ಈ ವೇದಿಕೆಯಿಂದ ಧನ್ಯವಾದಗಳು ನಮ್ಮ ನೋಡಲ್ ಅಧಿಕಾರಿಗಳು ಗಡ್ಡೆ ಸರ್ ಅವರು ನಮ್ಮ ಹುಣಸಿಕಡ್ ಸರ್ ಅವರು ನಾಯಕ್ ಮೇಡಮ್ ಅವರು ಗಾಯತ್ರಿ ಮೇಡಮ್ ಅವರು ಚಮಿಗಿ ಮೇಡಮ್ ಅವರು ಕಮಲೇಶ್ ಸರ್ ಅವರು ದಡ್ಡೇಕರ್ ಮೇಡಮ್ ಎಲ್ಲರಿಗೂ ಸಹ ಎಂಬ ಈ ವೇದಿಕೆಯಿಂದ ಹಾರ್ದಿಕವಾದಂಥ ಅಭಿನಂದನೆಗಳು ಎಲ್ಲ ವಿದ್ಯಾರ್ಥಿಗಳು